हलो विद्यार्थिगळे कन्नड तरगतिगे निम्मेल्लरिगू स्वागत इवत्तिन तरगतियल्लि नावु निम्म मुंदिन पाठवादंत क्रीडेगळु ई पाठद बग्गे तिळ्कोळ्ळोण मक्कळे क्रीडे अंद्रे एनु निम्मेल्लरिगू इष्ट अल्वा क्रीडे अंद्रे गेम्स एनु गेम्स अदरल्लि नीवु ಕ್ರೀಡೆಗಳು ಈ ಕ್ರೀಡೆಗಳು ಈ ಪಾಠವನ್ನ ನಿಮ್ಮ ಅಭ್ಯಾಸದಲ್ಲಿ ಯಾಕೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಿಮ್ಮ ಪುಸ್ತಕದಲ್ಲಿ ಯಾಕೆ ಅಳವಡಿಸಿದ್ದಾರೆ ನಿಮಗೆ ಮಕ್ಕಳಿಗೆ ಕ್ರೀಡೆಗಳ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತ ಈ ಕ್ರೀಡೆಗಳು ಅಂದ್ರೆ ಏನು ಅದರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಏನು ಯೂಸ್ ಆಗುತ್ತೆ ಏನು ಯುಟಿಲೈಸ್ ನಾವು ಮಾಡ್ಕೋಬೇಕು ಕ್ರೀಡೆಗಳಿಂದ ಇದನ್ನೆಲ್ಲ ನೀವು ಈ ಪಾಠದಿಂದ ತಿಳ್ಕೊಬಹುದು ಮತ್ತೆ ಈ ಕ್ರೀಡೆಗಳನ್ನ ಒಂದು ಏನು ಯಾವ ಯಾವ ತರ ಕ್ರೀಡೆಗಳಿವೆ ಕ್ರೀಡೆಗಳಲ್ಲಿ ತುಂಬಾ ಬಗೆಗಳಿವೆ ಅಲ್ವಾ ಏನು ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟ ಆಟ ಅಂದ್ರೇನು ಕೂಡ ಗೇಮ್ ಅಲ್ವಾ ಈ ಗೇಮ್ ಅಲ್ಲಿ ಔಟ್ ಡೋರ್ ಗೇಮ್ ಮತ್ತೆ ಇಂಡೋರ್ ಗೇಮ್ ಅಂತ ಇರುತ್ತೆ ಇಂಡೋರ್ ಗೇಮ್ ಅಂದ್ರೆ ಒಳಾಂಗಣ ಆಟ ಔಟ್ ಡೋರ್ ಗೇಮ್ ಅಂದ್ರೆ ಹೊರಾಂಗಣ ಆಟ ಈ ಎರಡು ಆಟಗಳಲ್ಲಿ ಅಂದ್ರೆ ಇವಾಗ ಔಟ್ ಡೋರ್ ಗೇಮ್ ಅಲ್ಲಿ ಯಾವ ಯಾವ ಬರುತ್ತೆ ಮತ್ತೆ ಇಂಡೋರ್ ಗೇಮ್ ಅಲ್ಲಿ ಯಾವ ಯಾವ ಬರುತ್ತೆ ನೀವು ಯಾವ ರೀತಿಯ ಒಂದು ಆಟದ ಬಗ್ಗೆ ತಿಳ್ಕೊಬೇಕು ಮತ್ತೆ ಆ ಆಟದಲ್ಲಿ ನಿಮ್ಮ ಆಸಕ್ತಿಯನ್ನ ಕೂಡ ಹೆಚ್ಚು ಮಾಡ್ಕೊಬಹುದು ಯಾಕೆಂದ್ರೆ ಇವಾಗ ನೀವು ನೋಡಬಹುದು ನಮ್ಮ ದೇಶದಲ್ಲಿ ಎಷ್ಟೊಂದು ತರಹದ ಒಂದು ಆಟಗಳಿವೆ ಆ ಆಟಗಳ ಕಾಂಪಿಟೇಷನ್ಸ್ ಇರುತ್ತೆ ಅಂದ್ರೆ ಸ್ಪರ್ಧೆಗಳು ಇರುತ್ತೆ ಅದರಲ್ಲಿ ನೀವು ಭಾಗವಹಿಸಬಹುದು ಪಾರ್ಟಿಸಿಪೇಟ್ ಮಾಡಬಹುದು ಅಲ್ವಾ ಅದು ಕೂಡ ಒಂದು ಆಸಕ್ತಿ ಒಂದೊಂದು ಮಕ್ಕಳಿಗೆ ಆ ಒಂದು ಆಟಗಳಲ್ಲಿ ಆಸಕ್ತಿ ಇರುತ್ತೆ ಅದನ್ನೇ ಅವರು ಮುಂದುವರಿಸಿಕೊಂಡು ಕೂಡ ಹೋಗ್ತಾರೆ ಇದು ಕೂಡ ಒಂದು ಒಳ್ಳೆಯ ಅಭ್ಯಾಸನೇ ಆಗಿರುತ್ತೆ ಅಲ್ವಾ ನೋಡೋಣ ಪಾಠನ ಏನಿದೆ ಅಂತ ವಿದ್ಯಾರ್ಥಿಗಳೇ ನೋಡಿ ಕ್ರೀಡೆಗಳು ಈ ಪಾಠದಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಮನುಷ್ಯನಿಗೆ ಹಣಕ್ಕಿಂತಲೂ ಆರೋಗ್ಯವೇ ಮುಖ್ಯ ಆರೋಗ್ಯವೇ ಭಾಗ್ಯ ಎಂಬ ನುಡಿ ಬಹಳ ಜನಪ್ರಿಯವಾಗಿದೆ ಮನುಷ್ಯನು ತನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಮುಖ್ಯ ಹಾಗೆ ಕೆಲಸ ವ್ಯಾಯಾಮ ಅಗತ್ಯವೋ ಹಾಗೆಯೇ ಕ್ರೀಡೆಗಳು ಅಂದರೆ ಆಟಗಳು ಸಹ ಮುಖ್ಯವಾಗಿರುತ್ತೆ ಈಗ ಮನುಷ್ಯ ಆದವನು ಏನು ಮಾಡ್ತಾನೆ ಹೆಲ್ದಿ ಆಗಿರಕ್ಕೆ ಕೆಲವು ವ್ಯಾಯಾಮವನ್ನು ಮಾಡ್ತಾನೆ ಎಕ್ಸರ್ಸೈಸ್ ಅನ್ನು ಮಾಡ್ತಾನೆ ಬೆಳಿಗ್ಗೆ ಎದ್ದು ಮಾಡ್ತಾರೆ ಕೆಲವು ಜನ ಸಂಜೆ ಆದ ತಕ್ಷಣ ವಾಕಿಂಗ್ ಎಕ್ಸರ್ಸೈಸ್ ಬೇರೆ ಬೇರೆ ತರಹದಂತ ಎಕ್ಸರ್ಸೈಸ್ ಗಳನ್ನು ಮಾಡ್ತಾರೆ ಅಲ್ವಾ ಆ ಒಂದು ಎಕ್ಸರ್ಸೈಸ್ಗಳಲ್ಲಿ ಈ ಆಟನೂ ಕೂಡ ಒಂದಾಗಿರುತ್ತೆ ಇವಾಗ ನಾವು ಏನು ಅನ್ಕೋತೀವಿ ಈ ಆಟ ಅಂದ್ರೆ ಕೇವಲ ಚಿಕ್ಕ ಮಕ್ಕಳು ಆಡೋದು ಅಂತ ಅಲ್ಲ ವಿದ್ಯಾರ್ಥಿಗಳೇ ನೋಡಿ ಈ ಆಟ ಅನ್ನುವುದು ಯಾವುದೇ ಒಂದು ವಯಸ್ಸಿನ ಮಿತಿ ಇರೋದಿಲ್ಲ ಅಂದ್ರೆ ಏಜ್ ಲಿಮಿಟ್ಸ್ ಇರಲ್ಲ ಯಾವ ಏಜ್ನವರು ಕೂಡ ಆಟ ಆಡಬಹುದು ನೀವು ನಿಮ್ಮ ತಂದೆ ತಾಯಿಯನ್ನ ನಿಮ್ಮ ಒಂದು ಆಟದ ಫೀಲ್ಡ್ಗೆ ಕರ್ಕೊಂಡು ಆಟ ಆಡಿಸ್ಕೋಬಹುದು ಅವರು ಕೂಡ ಆಟ ಆಡಬಹುದು ಬಟ್ ಏನಾಗುತ್ತೆ ಇದರಲ್ಲಿ ನಿಮ್ಮ ಆಸಕ್ತಿ ಇಂಟ್ರೆಸ್ಟ್ ಮುಖ್ಯ ಆಗಿರುತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ನಿಮಗೆ ಅದರಲ್ಲಿ ಏನು ತುಂಬಾ ಆಸಕ್ತಿ ಇರಬೇಕಲ್ವಾ ಹಾಗೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕಾಗುತ್ತೆ ಅಲ್ವಾ ನೋಡಿ ಮುಂದಿನ ಪ್ಯಾರದಲ್ಲಿ ಪುಸ್ತಕವನ್ನ ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ ಯಾಕೆಂದ್ರೆ ತುಂಬಾ ಡಿಫಿಕಲ್ಟ್ ವರ್ಡ್ಸ್ ಕಠಿಣ ಶಬ್ದಗಳಿರುತ್ತೆ ಅದನ್ನ ನೋಡ್ಕೋಬೇಕು ನೀವು ಆಯ್ತಾ ನೋಡಿ ಆಟಗಳನ್ನ ನಾವು ಎರಡು ರೀತಿಗಳಲ್ಲಿ ವಿಂಗಡಿಸಬಹುದು ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟಗಳು ಒಳಾಂಗಣ ಆಟಗಳನ್ನು ಮನೆಯ ಒಳಗೆ ಕುಳಿತು ಆಡಬಹುದು ಉದಾಹರಣೆಗೆ ಕೇರಂ ಚದುರಂಗ ಪಗಡೆ ಆಟ ಹಾವು ಏಣಿ ಆಟ ಮುಂತಾದವುಗಳು ಹಾಗೆ ಇವಾಗ ಹೊರಾಂಗಣ ಆಟವನ್ನ ಮನೆಯ ಹೊರಗಡೆ ಆಡಬೇಕು ಅಲ್ವಾ ಅದು ಯಾವುದು ವಾಲಿಬಾಲ್ ಕ್ರಿಕೆಟ್ ಹಾಕಿ ಬಾಸ್ಕೆಟ್ಬಾಲ್ ಮುಂತಾದ ಆಟಗಳು ನೋಡಿ ಈ ಎರಡು ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಟೂ ಟೈಪ್ಸ್ ಇದೆ ನಿಮ್ಮ ಗೇಮ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ ಇಂಡೋರ್ ಗೇಮ್ ಮತ್ತೆ ಔಟ್ಡೋರ್ ಗೇಮ್ ಅಂತ ಇದೆ ಆಯ್ತಾ ಇಂಡೋರ್ ಗೇಮ್ ಅಂದ್ರೆ ಏನು ಮನೆಯ ಒಳಗಡೆ ಅಂದ್ರೆ ಮನೆಯ ಇನ್ಸೈಡ್ ಹೋಮ್ ಇನ್ಸೈಡ್ ಆಡುವಂತಹ ಆಟಕ್ಕೆ ಏನಂತಾರೆ ಇಂಡೋರ್ ಗೇಮ್ ಔಟ್ಸೈಡ್ ಇವಾಗ ನೀವು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ನಿಮಗೆ ಔಟ್ಸೈಡ್ ಅಂದ್ರೆ ಮನೆಯಿಂದ ಹೊರಗಡೆ ಅಂದ್ರೆ ನಿಮ್ಮ ವರಾಂಡದಲ್ಲಿ ಏನು ಆಟ ಆಡ್ತಿರಲ್ವಾ ನೀವು ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಟೆನ್ನಿಸ್ ಇದೆಲ್ಲ ಕೂಡ ಏನಾಗುತ್ತೆ ಹೊರಾಂಗಣ ಆಟ ಅಂದ್ರೆ ಔಟ್ಡೋರ್ ಗೇಮ್ ಅಲ್ಲಿ ಬರುತ್ತೆ ಇವು ಎರಡರ ಡಿಫ್ರೆನ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಇವು ಎರಡರ ವ್ಯತ್ಯಾಸವನ್ನ ನಿಮಗೆ ತಿಳಿಸೋಕಂತಾನೆ ಇದನ್ನ ಈ ಪಾಠವನ್ನ ಕೊಟ್ಟಿದ್ದು ಮತ್ತೆ ನೋಡಿ ನಿಮಗೆ ಕ್ರೀಡೆಯಿಂದ ಈ ಆಟದಿಂದ ನಿಮ್ಮ ಅಂದ್ರೆ ಫಿಸಿಕಲಿ ಏನೇನು ಚೇಂಜಸ್ ಆಗುತ್ತೆ ಏನೇನು ಒಳ್ಳೇದಾಗುತ್ತೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಆಟಗಳಿಂದ ಶಾರೀರಿಕ ಮಾನಸಿಕ ಶಕ್ತಿಗಳು ವಿಕಾಸವಾಗುತ್ತದೆ ಎಲ್ಲರೂ ಒಟ್ಟಾಗಿ ಆಟವಾಡುವುದರಿಂದ ಮಕ್ಕಳು ಬೇರೆ ಬೇರೆ ಇವರ ಜೊತೆ ಚೆನ್ನಾಗಿ ವ್ಯವಹರಿಸಲು ಕಲಿಯುತ್ತಾರೆ ಮತ್ತೆ ಧೈರ್ಯ ಶಿಸ್ತು ಸಂಯಮ ಶ್ರದ್ಧೆ ಎಲ್ಲರೂ ಒಂದೆಂಬ ಭಾವನೆ ಉಂಟಾಗುತ್ತದೆ ಆದ್ದರಿಂದ ಮಗುವಿನ ದೇಹ ಮತ್ತು ಬುದ್ಧಿಗಳೆರಡರ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅರಿಸ್ಟಾಟಲ್ ಎಂಬ ಮಹಾವ್ಯಕ್ತಿಯ ಸದೃಢವಾದ ದೇಹದಲ್ಲಿ ಸುಲಭವಾದ ಮನಸ್ಸಿರುತ್ತದೆ ಎಂದು ಹೇಳಿದ್ದಾರೆ ನೋಡಿ ಒಂದು ದೇಹ ಅಂದ್ರೆ ಅದು ಸದೃಢವಾಗಿರಬೇಕು ಆ ತರಹ ಒಂದು ಸದೃಢವಾದ ದೇಹ ಇದ್ರೆ ಅಂದ್ರೆ
ನಿಮಗೆ ಹೊರಗಡೆಯಿಂದ ನೋಡೋಕೆ ಯಾವುದೇ ಶರೀರ ಬಾಡಿ ದಪ್ಪ ಆಗಿ ಕಾಣಿಸಿದ್ರೆ ಆಗಲ್ಲ ಒಳಗಡೆ ಏನು ಶಕ್ತಿ ಇದೆ ಎನರ್ಜಿ ಇದೆ ಅದು ಮುಖ್ಯ ಆಗುತ್ತೆ ಆ ಎನರ್ಜಿ ಎಲ್ಲ ನಿಮಗೆ ಈ ಒಂದು ಆಟದಿಂದ ಸಿಗಬಹುದು ಅದು ಹೊರಾಂಗಣ ಆಟದಿಂದಲೇ ಜಾಸ್ತಿ ಸಿಗುತ್ತೆ ಒಳಾಂಗಣ ಆಟದಿಂದ ನಿಮಗೆ ಫಿಸಿಕಲಿ ಏನು ಸ್ಟ್ರೈನ್ ಆಗಲ್ಲ ಇವಾಗ ಕ್ಯಾರಂ ಇರಬಹುದು ಇದಿರ್ಬೋದು ಚೆಸ್ ಇರ್ಬೋದು ಅಲ್ವಾ ಹಾವು ಏಣಿ ಆಟ ಇರ್ಬೋದು ಲೂಡೋ ಇರ್ಬೋದು ನೀವು ಇದನ್ನೆಲ್ಲ ಆಡ್ತೀರಾ ವಿದ್ಯಾರ್ಥಿಗಳೇ ಅಲ್ವಾ ಸ್ನೇಕ್ ಅಂಡ್ ಲ್ಯಾಡರ್ ಆಟ ಆಡ್ತಿರಲ್ವಾ ಲೂಡೋ ಆಡ್ತಿರಲ್ವಾ ಚೆಸ್ ಕ್ಯಾರಂ ಇದನ್ನೆಲ್ಲ ಆಡೇ ಆಡಿರ್ತೀರಾ ಈ ಆಟಗಳಿಂದ ನಿಮಗೆ ಫಿಸಿಕಲಿ ಎಕ್ಸಸೈಸ್ ಆಗಲ್ಲ ಮೆಂಟಲಿ ಎಕ್ಸಸೈಸ್ ಆಗುತ್ತೆ ನಾನು ಹೆಂಗೆ ಸೇಫ್ ಆಗಬೇಕು ಹೆಂಗೆ ರಾಜನ ನಾನು ಮಾಡಬೇಕು ಚೆಸ್ ಅಲ್ಲಿ ಅದರಲ್ಲಿ ನಿಮಗೆ ಮೆಂಟಲಿ ಫುಲ್ ನೀವು ಮೆಂಟಲಿ ಏನು ಎಕ್ಸಸೈಸ್ ಆಗುತ್ತೆ ಅದು ಒಂದರ ಎಕ್ಸಸೈಸ್ ಒಳ್ಳೆದೆ ಬಟ್ ಫಿಸಿಕಲಿ ಎಕ್ಸಸೈಸ್ ಕೂಡ ನಿಮ್ಮ ಏಜ್ ಅಲ್ಲಂತೂ ಫಿಸಿಕಲಿ ಎಕ್ಸಸೈಸ್ ತುಂಬ ಬೇಕಾಗುತ್ತೆ ಅಲ್ವಾ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ನೀವು ಫಿಸಿಕಲ್ ಎಕ್ಸಸೈಸ್ ಆಟಗಳನ್ನು ಗೇಮನ್ನು ಆಡೋದ್ರಿಂದ ಏನಾಗುತ್ತೆ ನಿಮ್ಮ ಶಾರೀರಿಕವಾಗಿ ನೀವು ಬೆಳವಣಿಗೆಯನ್ನು ಹೊಂದಿದ್ದೀರಾ ವಿಕಸನವನ್ನು ಹೊಂದಿದ್ದೀರಾ ಅಂದರೆ ಡೆವಲಪ್ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿ ಸ್ಟ್ರಾಂಗ್ ಕೂಡ ಆಗ್ತಾ ಹೋಗುತ್ತೆ ಅಲ್ವಾ ಹಾಗೆ ನೀವು ಎಲ್ಲರೂ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಏನು ಆಟ ಆಡ್ತಿರಲ್ವಾ ಹಾಗೆ ಆಟ ಆಡುವಾಗ ನಾವೆಲ್ಲರೂ ಒಂದು ಇವಾಗ ನಮ್ಮದೊಂದು ಗ್ರೂಪ್ ಮಾಡ್ಕೊಡ್ತೀವಿ ಆ ಗ್ರೂಪಲ್ಲಿ ಇರೋರೆಲ್ಲ ನಾವೆಲ್ಲರೂ ಒಂದೇ ಅಂದರೆ ನಾವು ನಮ್ಮ ಗ್ರೂಪನ್ನು ಇನ್ನೊಬ್ರಿಗೆ ಬಿಟ್ಕೊಡ್ಬಾರ್ದು ನಮ್ಮ ಗ್ರೂಪನ್ನು ಸೇಫ್ ಮಾಡ್ಕೋಬೇಕು ಅಂತ ನಾವು ಇಷ್ಟೊಂದು ಕಷ್ಟಪಟ್ಟು ಆಡ್ತೀವಲ್ವ ಇವಾಗ ಕಬಡ್ಡಿ ನೋಡ್ಬೋದು ನೀವು ಕ್ರಿಕೆಟ್ ನೋಡ್ಬೋದು ಎಲ್ಲಗಳಲ್ಲೂ ಕೂಡ ನೀವು ಆಟಗಳಲ್ಲಿ ಎರಡು ಗ್ರೂಪನ್ನು ಮಾಡ್ಕೋತಾರೆ ಆವಾಗ ನಮ್ಮ ಗ್ರೂಪು ಹೇಳುವಂತಹ ಒಂದು ಅಭಿಮಾನ ನಮ್ಮಲ್ಲಿರುತ್ತೆ ಅಲ್ವಾ ನಾವು ನಮ್ಮ ಗ್ರೂಪನ್ನು ಯಾವತ್ತೂ ಕೂಡ ಬಿಟ್ಕೊಡಲ್ಲ ಇದು ನಿಮ್ಮ ಈ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕ್ರೀಡೆ ಪಾಠದ ಮೊದಲನೇ ಭಾಗ ಎರಡನೇ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ